Hi friends, welcome back to the channel. Manjushri General and Kitchen. I hope so ellaru chenagiddira ankonthini. Nimma ondu preeti protsahadinda naavu kuda chenagiddivi. So ivattu morning vlog ana shuru maadkondiddini. Pooja ella aayitu. So tiffin kuda almost ready maadiddini. Torustini en maadiddini anta helibittu. So ivattina routine morning to nolana elluvarga agutto ashtu share maadtini. So video na shuru maadana banni. ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಹಾಗೆ ಹೊಸಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗೆ ತುಂಬ ವಿಷಯಗಳನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋದಿದೆ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಿನ್ನೆ ದಿನ ನಾನು ಇಡ್ಲಿ ಮಾಡಬೇಕು ಅಂತ ಬ್ಯಾಟರ್ ರೆಡಿ ಮಾಡಿದ್ದೀನಿ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀನಿ ಇದಕ್ಕೆ ಯಾವುದೇ ರೀತಿ ನಾವು ಸೋಡಾ ಹಾಕಬಾರ್ದು ಇದು ನೋಡಿ ಎಷ್ಟೊಂದು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿಬಿಟ್ಟು ಸೋಡಾ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ಇನ್ನೂ ಸ್ಪಾಂಜಿಯಾಗಿ ಬರುತ್ತೆ ಸೊ ಇವಾಗ ಬ್ಯಾಟರ್ ರೆಡಿಯಾಗಿದೆ ಹಾಗೆ ಚಟ್ನಿ ಕೂಡ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ಚಟ್ನಿ ರೆಸಿಪಿ ಕೂಡ ಆವಾಗವಾಗ ಶೇರ್ ಮಾಡ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಈ ರೆಸಿಪಿಗಳನ್ನು ಏನು ಶೇರ್ ಮಾಡ್ತಾ ಇಲ್ಲ ರೀಸೆಂಟಾಗಿ ನಾನು ಬೇಳೆ ಸಾರು ಅದೆಲ್ಲನೂ ಶೇರ್ ಮಾಡಿದ್ದೀನಿ ಹಾಗೆ ಹಳೆ ವಿಡಿಯೋಸ್ಗಳಲ್ಲಿ ಇಡ್ಲಿ ಜೊತೆಗೆ ಯಾವ ರೀತಿ ಸಾಂಬಾರು ಮಾಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಅಲ್ವಾ ಸೊ ಹಾಗಾಗಿ ನಾನು ಇದನ್ನೇನು ರೆಸಿಪಿಗಳನ್ನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ನಾನು ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ಕೆಲವೊಬ್ಬರು ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಇಡ್ತಾರೆ ಅದಕ್ಕೆ ಯಾಕಂದರೆ ಕಪ್ಪಗೆ ಆಗಬಾರ್ದು ಅಂತ ಬಟ್ ನನಗೆ ನಾ ಏನೂ ಹಾಕಲ್ಲ ಆದರೂ ಕೂಡ ಚೆನ್ನಾಗೇ ಇರುತ್ತೆ ಇವಾಗ ಎಲ್ಲ ಪಾತ್ರೆಗಳಿಗೂ ಅಂದರೆ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆನ ಹಚ್ಚಿಟ್ಟಿದ್ದೀನಿ ಅರ್ಜೆಂಟ್ ಇತ್ತು ಅಂದರೆ ತಟ್ಟೆ ಇಡ್ಲಿ ಮಾಡಿಬಿಟ್ಟಿರ್ತೀನಿ ಇಲ್ಲಾಂದರೆ ಈ ಥರ ಇಡ್ಲಿನ ಮಾಡಿರ್ತೀನಿ ಕಂಪ್ಲೀಟ್ ಇಡ್ಲಿ ರೆಡಿ ಆಯಿತು ಸೊ ನಾಲ್ಕು ಪ್ಲೇಟ್ ಇಡ್ಲಿ ಮಾಡಿದ್ದೀನಿ ಇವಾಗ ಹಸ್ಬೆಂಡ್ಗೆ ಒಂದು ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದೀನಿ ಅವ್ರಿಗೂ ಕೂಡ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಯಿತು ಹಾಗಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಇದು ರೇಷನ್ ಅಕ್ಕಿಯಿಂದನೇ ಮಾಡಿಸಿರೋ ರವಾ ನಾನು ಎಲ್ಲ ವಿಡಿಯೋದಲ್ಲಿ ಒಂದೊಂದು ಥರ ಟಿಪ್ಸ್ ಕೊಡ್ತಾ ಇರ್ತೀನಿ ಯಾವುದೇ ರೀತಿ ನಾವು ದುಡ್ಡು ಕೊಟ್ಟು ಇಡ್ಲಿ ಅಕ್ಕಿ ಆಗಲಿ ಅಥವಾ ದೋಸೆ ಅಕ್ಕಿ ಆಗಲಿ ತರೋಕ್ಕಿಂತಲೂ ರೇಷನ್ ಅಕ್ಕಿಯಲ್ಲಿ ಮಾಡಿದರೆ ದುಡ್ಡು ಉಳಿತಾಯ ಆಗುತ್ತೆ ಹಾಗೆ ಈ ರೇಷನ್ ಅಕ್ಕಿಯಿಂದ ಮಾಡಿದರೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಗೊತ್ತಾ ನೀವು ಹೊರಗಡೆ ದುಡ್ಡು ಕೊಟ್ಟು ತಂದಿರೋ ಅಕ್ಕಿ ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ಸಾಂಬಾರ್ ಚಟ್ನಿ ಮತ್ತು ಇಡ್ಲಿ ಕಂಪ್ಲೀಟ್ ರೆಡಿ ಆಯಿತು ತೋರಿಸ್ತೀನಿ ನಿಮಗೆ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ ಅಂತ ಹೇಳಿಬಿಟ್ಟು ಸೊ ನೀವು ಯಾರೆಲ್ಲ ರೇಷನ್ ಅಕ್ಕಿಯಿಂದ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೊನ್ನೆ ದಿನ ನಾನು ನೀರು ದೋಸೆ ಮಾಡಬೇಕಾದ್ರೂ ಕೂಡ ಕೇಳಿದ್ದೆ ಎಲ್ಲರೂ ಒಂದೇ ಥರ ಹೇಳಿದ್ರಿ ನಾವು ರೇಷನ್ ಅಕ್ಕಿಯಿಂದ ಮಾಡ್ತೀವಿ ಅಂತ ಖುಷಿಯಾಯಿತು ಇಲ್ಲಿ ನೋಡಿ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ ಅಂತ ಹಾಗೆ ಫ್ರೆಂಡ್ಸ್ ನಾನು ಬಿಡದಿ ಸ್ಟೈಲ್ ತಟ್ಟೆ ಇಡ್ಲಿ ಸಾಂಬಾರು ಚಟ್ನಿ ರೆಸಿಪಿ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಫ್ರೀ ಇದ್ದಾಗ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ನನಗೆ ಇನ್ಸ್ಟಾನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಒಬ್ಬರಿಬ್ಬರು ಕಮೆಂಟ್ ಮಾಡಿದರು ನೀವು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗ್ತಾ ಇಲ್ಲ ಸುಳ್ಳು ಹೇಳಿದ್ದೀರಾ ಅಂತ ಹೇಳಿಬಿಟ್ಟು ಅದರ ಅವಶ್ಯಕತೆ ಏನಿದೆ ಸುಳ್ಳು ಹೇಳೋಷ್ಟು ಯಾಕಂದರೆ ಇದು ಒಬ್ಬರಿಬ್ಬರು ನೋಡುವಂಥ ವೀಡಿಯೋ ಅಲ್ಲ ಇಡೀ ಕರ್ನಾಟಕದಲ್ಲಿ ಯಾರು ಬೇಕಾದರೂ ನೋಡ್ಬೋದು ಹಳ್ಳಿ ಹಳ್ಳಿಗೂ ಕೂಡ ತಲುಪ್ಬೋದು ವೀಡಿಯೋ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಹಾಗೆ ನನಗೆ ಅದರ ಅಗತ್ಯನೂ ಇಲ್ಲ ಹಾಗೆ ಅವ್ರು ಹೋಗಿದ್ದಾರೆ ನೀವ್ಯಾಕೆ ಹೋಗಿಲ್ಲ ಇನ್ನೂ ಸುವರ್ಣ ಸೂಪರ್ ಸ್ಟಾರ್ಗೆ ಇವ್ರು ಹೋಗಿದ್ದಾರೆ ನೀವ್ಯಾಕೆ ಹೋಗಿಲ್ಲ ಅಂತ ಹೇಳಿಬಿಟ್ಟು ನಾನು ಯಾರ್ದು ನೋಡೋಕೆ ಹೋಗಲ್ಲ ಹಾಗೆ ಯಾರಿಗೂ ಕಂಪೇರ್ ಮಾಡಿ ದಯವಿಟ್ಟು ನೋಡೋಕೆ ಹೋಗಬೇಡಿ ಡಿಮೋಟಿವೇಟ್ ಆಗುತ್ತೆ ಅದರಿಂದ ಸೊ ಏನೇನು ಅಂದ್ಕೊಂಡಿರ್ತೀವಿ ನೀವು ಆ ಥರ ಮಾತಾಡಿದಾಗ ಸ್ವಲ್ಪ ಡಿಸಪಾಯಿಂಟ್ ಡಿಮೋಟಿವೇಟ್ ಆಗೋದು ಸಹಜ ಯಾರಿಗೂ ಆ ಥರ ಮಾಡಬೇಡಿ ನಿಮ್ಮ ಮನಸ್ಥಿತಿ ನಿಮ್ಮ ಕಮೆಂಟ್ ಮುಖಾಂತರ ಗೊತ್ತಾಗುತ್ತೆ ನಮಗೆ ಸೊ ಅಷ್ಟೇ ಕೇಳ್ಕೊಳ್ಳೋದು ಕೆಲವೊಂದು ಶಾಪಿಂಗ್ ಮಾಡಿದ್ದೀನಿ ಸೊ ಹತ್ರದಲ್ಲೇ ನಾನು ಸುವರ್ಣ ಸೂಪರ್ ಸ್ಟಾರ್ ಶೋಗೆ ಹೋಗ್ತಾ ಇದ್ದೀನಿ ಡೇಟ್ ಫಿಕ್ಸ್ ಆಗಿದೆ ತುಂಬ ಖುಷಿ ಆಗ್ತಾಯಿದೆ ನನಗಂತೂ ಎಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಶಾಪಿಂಗ್ ಅದಕ್ಕೋಸ್ಕರ ಅಂತ ಏನು ಮಾಡಿಲ್ಲ ನಾನು ಮುಂಚೆ ಏನೆಲ್ಲ ತೊಗೊಂಡಿದ್ದೆ ಕೆಲವೊಂದು ಅದನ್ನು ಬಿಟ್ಟು ತೊಗೊಂಡಿದ್ದೀನಿ ಈ ಒಂದು ಡಾಬು ಏನಿದೆ ಇದು ನಾನು ತೋರಿಸಿದ್ದೇನೆ ಆಲ್ರೆಡಿ ಮೀಶೋದಲ್ಲಿ ತೊಗೊಂಡು ಒಂದು 5-6 ತಿಂಗಳಾಯ್ತು ಅಂತ ಹೇಳಿಬಿಟ್ಟು ಸೊ ಇದನ್ನೇ ನಾನು ತೊಗೊಂಡೋಗ್ತೀನಿ ಆಮೇಲೆ ನಾನು ಗ್ಲೌಸ್ ಹೊಲಿಸಿದ್ದೀನಿ ಅಂದರೆ ದೀಪಾವಳಿನಲ್ಲಿ ಸೀರೆ ತೊಗೊಂಡಿದ್ದೆ ನನಗೆ ಲೈಟ್ ವೈಟ್ ಸೀರೆ ಬೇಕು ಯಾಕಂದರೆ ಅಲ್ಲಿ ಸ್ವಲ್ಪ ಗೇಮ್ ಎಲ್ಲ ಇರುತ್ತೆ ನೋಡಿ ಅದಕ್ಕೆ ನಾನು ತುಂಬ ರಫ್ ಆಗಿರೋ ಸಾರಿಯನ್ನು ಸೆಲೆಕ್ಟ್ ಮಾಡಿಲ್ಲ ಇದು ದೀಪಾವಳಿನಲ್ಲಿ ತೊಗೊಂಡಿದ್ದೆ ಬ್ಲೂ ಕಲರ್ ನನ್ನ ಫೇವ್ರೆಟ್ ಕಲರ್ ಇದು ಸೊ ಈ ಸಾರಿನೇ ತೊಗೊಂಡು ಹೋಗ್ತಾ ಇದ್ದೀನಿ ಎರಡು ಸಾರಿ ತೊಗೊಂಡೋಗ್ತೀನಿ ಒಂದು ನನ್ನ ಮ್ಯಾರೇಜ್ನಲ್ಲಿ ತೊಗೊಂಡಿರೋ ಸೀರೆ ಮತ್ತು ಇದು ಒಂದು ಎರಡು ತೊಗೊಂಡೋಗ್ತಾ ಇದ್ದೀನಿ ಅವ್ರು ಯಾವುದು ಓಕೆ ಅಂತಾರೆ ಅದನ್ನು ವೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಮಾತ್ರ ನಾನು ಇದೇ ವೇರ್ ಮಾಡಬೇಕು ಅಂತ ಆಸೆ ನನಗೆ ಸೊ ನೋಡೋಣ ಈ ಥರ ಬ್ಲೌಸ್ ಕೂಡ ತೋರಿಸ್ತೀನಿ ಸೊ ಈ ಥರ ಇದೆ ಅಲ್ಲಿ ಉಟ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿಬಿಟ್ಟು
ಆಮೇಲೆ ಬ್ಲೌಸ್ ಹೊಲಿಸಿದ್ದೀನಿ, ತೋರಿಸ್ತೀನಿ. ಓಕೆ, ಇದು ಬ್ಲೌಸ್. ಈ ಥರ ಡಿಸೈನ್ ಹೊಲಿಸಿದ್ದೀನಿ. ಸಿಂಪಲಾಗಿ ನನಗೆ ಜಾಸ್ತಿ ಗ್ರ್ಯಾಂಡ್ ಎಲ್ಲ ಇಷ್ಟ ಆಗಲ್ಲ. ಆರಿ ವರ್ಕ್ ಏನು ಮಾಡಿಸಿಲ್ಲ, ಟೈಮ್ ಇರಲಿಲ್ಲ ನನಗೆ, ಹಾಗಾಗಿ ನಾನು ಆರಿ ವರ್ಕ್ ಏನು ಮಾಡಿಸಿಲ್ಲ. ಜಸ್ಟ್ ಈ ಥರ ಒಂದು ಲೇಸನ್ನು ಹಚ್ಚಿಬಿಟ್ಟು ಹೊಲಿಸಿದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಡೀಪ್ ನೆಕ್ ಬರುತ್ತೆ. ಈ ಥರ ಇದಕ್ಕೇನಂತೀವಿ ನಾವು, ಇದಕ್ಕೇನಂತೀವಪ್ಪ, ಈ ಥ್ರೆಡ್ಡಿಂಗ್ ಏನಿದೆ ಇದು ಒಂಥರ ಲುಕ್ ಆಗಿ ಅನಿಸುತ್ತೆ. ಸಿಂಪಲಾಗಿ ಮಾಡಿದ್ದಾರೆ ಇದು ಕೂಡ. ನನಗೆ ಇದು ಒಂದೇ ದಿನದಲ್ಲಿ ಹೊಲ್ದು ಕೊಟ್ಟಿರೋ ಬ್ಲೌಸು, ತುಂಬಾ ಖುಷಿ ಆಯಿತು ನನಗೆ. ಇನ್ಮೇಲೆ ಏನಿದ್ರು ಅಲ್ಲೇ ಕೊಡಬೇಕಪ್ಪ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಒಂದ್ಸಲ ಹಾಕೊಂಡು ನೋಡಿದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ನೋಡಬೇಕು ಏನಾಗುತ್ತೋ ಅಂತ ಹೇಳ್ಬಿಟ್ಟು. ಇದು ನನ್ನ ಒಂದು ಬ್ಲೌಸ್ ಮತ್ತು ಸಾರಿ ಔಟ್ಫಿಟ್. ಇದು ಇನ್ನೊಂದು ಸಾರಿ ತೋರಿಸ್ತೀನಿ, ಅದು ನೀವು ಆಲ್ಮೋಸ್ಟ್ ನೋಡಿರ್ತೀರ ಥಂಬ್ನೇಲ್ನಲ್ಲಿ. ಇದು ಬಂದು ಮದುವೆನಲ್ಲಿ ತೊಗೊಂಡಿರೋ ಸಾರಿ, ಜಾಸ್ತಿ ಹಾಕಿಲ್ಲ, ಒಂದು 2 ಟೈಮ್ಸ್ ಅಷ್ಟೇ ನಾನು ಇದನ್ನು ಹಾಕಿರೋದು. ಇದು ಕೂಡ ನಾನು ಒಂದು ವೇಳೆ ಅಲ್ಲಿ ವೇರ್ ಮಾಡಿದರೆ ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಇದು ಗಾಯತ್ರಿ ಅಕ್ಕನ ಮನೆ ಸತ್ಯನಾರಾಯಣ ಪೂಜೆಗೆ ಹೋದಾಗ ಹಾಕೊಂಡಿದ್ದು ನೋಡಿರ್ತೀರ. ಸೊ ಮತ್ತೆ ಹಾಕೊಂಡೇ ಇಲ್ಲ ಇದನ್ನು, ಹಾಗೆ ಇಟ್ಟಿದ್ದೀನಿ. ನನಗೆ ಸ್ವಲ್ಪ ಲೈಟ್ ವೆಯ್ಟ್ ಇಷ್ಟ ಅಂತ ಹೇಳಿದೆ, ಬಟ್ ಅಲ್ಲಿ ನೋಡೋಣ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ. ಆಮೇಲೆ ಬ್ಲೌಸ್ ಈ ಥರ ಆರಿ ವರ್ಕ್ ಇದೆ, ಇದು ಸಿಂಪಲ್ ಇದೆ ಇದನ್ನು ಕೂಡ. ಸೊ ಇವೆರಡೂ ಸಾರಿಗಳನ್ನು ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಈ ಥರ ಒಂದು ಇತ್ತು, ಆದರೆ ಊರಲ್ಲಿದೆ ಅಲ್ವಾ, ಸೊ ಹಾಗಾಗಿ ನಾನು ಇಲ್ಲೇ ಒಂದು ತೊಗೊಂಡೆ. ಇದು ಏರ್ಸಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅನಿಸುತ್ತೆ ಅಂತ ತೊಗೊಂಡಿದ್ದೀನಿ. ಜಾಸ್ತಿ ಓವರ್ ಅನಿಸ್ತು ಅಂದರೆ ನಾನು ಹಾಕಲ್ಲ ಇದನ್ನು, ಜಸ್ಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಸಾರಿ ಮತ್ತು ಜುವೆಲರ್ಸ್ ಎಲ್ಲ ನಾವೇ ತೊಗೊಂಡು ಹೋಗಬೇಕು, ಮೇಕಪ್ ಮತ್ತು ಹೇರ್ ಸ್ಟೈಲ್ ಎಲ್ಲ ಅವ್ರ ಕಡೆಯೇ ಇರುತ್ತೆ. ಇದು ಒಂದು ತೊಗೊಂಡಿದ್ದೀನಿ. ಆಮೇಲೆ ಬ್ಯಾಂಗಲ್ಸ್, ನಾನು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಸೈಡು ಚುಕ್ಕಿ ಬಳೆ ಅಂತ ಸಿಗುತ್ತೆ, ಅದನ್ನು ಹಾಕೊಳ್ಬೇಕು ಅಂದ್ಕೊಂಡೆ. ಬಟ್ ಹಸ್ಬೆಂಡ್ ಇಲ್ಲ, ಇದೆ ಹಾಕುವಂಥ ಮ್ಯಾಚಿಂಗ್ ಬ್ಲೂ ಕಲರ್ ಮ್ಯಾಚಿಂಗ್ ಸಾರಿಗೆ ಕೊಡಿಸಿದ್ರು ಇದು. ಸೊ ಇದು ಗೋಲ್ಡ್ ಮತ್ತು ಬ್ಲೂ ಕಲರ್ ಇದನ್ನೇ ಹಾಕು ಅಂತ ಹೇಳಿದರು. ಸೊ ಹಾಗಾಗಿ ಇದನ್ನೇ ಹಾಕ್ತಾ ಇದ್ದೀನಿ, ಚುಕ್ಕಿ ಬಳೆ ಹಾಕ್ತಾ ಇಲ್ಲ. ಆಮೇಲೆ ಇದೊಂದು ಸಾರಿ ಪಿನ್. ನಾನು ಜಾಸ್ತಿ ಸಾರಿ ಎಲ್ಲ ವೇರ್ ಮಾಡಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆ. ಇದಕ್ಕೆ ಇದು ಪಿನ್ಸ್, ಇದು ಆ್ಯಕ್ಚುಲಿ ಈ ಥರ ಬರುತ್ತೆ. ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಈ ಪಿನ್ಸ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಅಲ್ಲಿ ಇರ್ಬೋದು, ಬಟ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸುಮ್ಮನೆ. ಸ್ವಲ್ಪ ಸ್ಟಿಕ್ಕರ್ಸ್ ಇದು ಮುಂಚೆನೆ ಇತ್ತು, ಅವಾಗವಾಗ ಒಂದು ತೊಗೊಂಡಿದ್ದು. ಸೊ ಇದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ. ಈ ಥರ ಕಲರ್ ಸ್ಟಿಕ್ಕರ್ ಕೂಡ ಇದೆ. ನನಗೆ ಪ್ಲೇನ್ ಸ್ವಲ್ಪ ಇಷ್ಟ ಆಗುತ್ತೆ, ಹಾಗಾಗಿ ಜಾಸ್ತಿ ಪ್ಲೇನ್ ತೊಗೊಂಡಿದ್ದೀನಿ. ಈ ಥರ ನೋಡಬೇಕು ಅಲ್ಲಿ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ವೇರ್ ಮಾಡ್ತೀನಿ ಅಷ್ಟೇ, ಹಚ್ಕೊತೀನಿ ಸ್ಟಿಕ್ಕರು. ಇನ್ನು ನನ್ನ ಹತ್ರ ಗೋಲ್ಡ್ ಇಲ್ಲಿ ಯಾವುದು ಇಲ್ಲ, ಊರಲ್ಲಿದೆ. ಸೊ ಹಾಗಾಗಿ ನಾನು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಗೋಲ್ಡ್ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಏನು ಗೋಲ್ಡ್ ತೊಗೊಂಡಿಲ್ಲ. ಸೊ ಇದೇನಿದೆ ನಂದು, ಮುಂಚೆ ನೀವು ನೋಡಿರ್ತೀರ, ನನ್ನ ಫೇವ್ರೆಟ್ ಲಾಂಗ್ ಚೈನ್ ಥರ ಇದೆ. ಇದು ತೊಗೊಂಡು 4-5 ವರ್ಷ ಆಯಿತು, ಚೂರು ಏನೂ ಆಗಿಲ್ಲ. ಸೊ ಈ ರೀತಿ ಇದೆ, ಇದನ್ನೇ ಹಾಕೊಳ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ನಿಮಗೆ ಇಷ್ಟ ಆಗುತ್ತಾ ಅಂತ ತಿಳಿಸಿ, ಇಲ್ಲಾಂದರೆ ನಾನು ಇನ್ನೊಂದು ತೋರಿಸ್ತೀನಿ, ವೇಟ್ ಮಾಡಿ. ಸೊ ಈ ರೀತಿ ಇದೆ ನೋಡ್ಬೋದು. ಅದಾದಮೇಲೆ ಇದೊಂದು ಶಾರ್ಟ್ ನೆಕ್ ಚೈನು. ಸೊ ಇದು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ, ಒಂದು 2-3 ಸೆಟ್ ಜಾಸ್ತಿ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಇರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಇದು ಬಂದು ಜುಮ್ಕಿಗಳಿಗೆ ಹಾಕ್ಲಿಕ್ಕೆ, ಇದಕ್ಕೆ ಏನಂತೀವಿ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿ ಇದೆ, ಇದನ್ನು ಕೂಡ ತೊಗೊಂಡಿದ್ದೀನಿ. ಈ ಥರ ಬರುತ್ತೆ, ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಲುಕ್ಕು, ಹಾಗಾಗಿ ಇದೊಂದು ಇಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಚೈನ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನನಗೆ ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಬೇಕು ಅಂತ ಆಸೆ, ಹಾಗಾಗಿ ಇದನ್ನು ಕೂಡ ತೊಗೊಂಡಿದ್ದೀನಿ. ಸೊ ಇದೊಂದು ಇಟ್ಕೊಂಡಿದ್ದೀನಿ, ಎರಡರಲ್ಲೊಂದು ಯಾವುದಾದ್ರೂ ಚೆನ್ನಾಗಿ ಅನಿಸಿತ್ತು ಹಾಕ್ಕೊತೀನಿ ಅಷ್ಟೇ. ಆಮೇಲೆ ಇನ್ನೊಂದಿದೆ, ಇದು ಕೂಡ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ, ಬ್ಲೂ ಕಲರ್ ಸಾರಿ ಮ್ಯಾಚಿಂಗ್ ಆ್ಯಕ್ಚುಲಿ ಇದು. ಬಟ್ ನೋಡೋಣ ಏನಾಗುತ್ತೆ ಅಂತ, ಸುಮ್ಮನೆ ಹಾಗೆ ಇಟ್ಕೊಂಡು ಹೋಗಿರ್ತೀನಿ. ಇದೊಂದು ಚೈನ್ ತೊಗೊಂಡಿದ್ದೀನಿ, ಮತ್ತು ಏನೂ ಇಲ್ಲ. ಆಮೇಲೆ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಹಾಕೊತಾರೆ ಇದು. ಇದಕ್ಕೆ
ಏನೋ ಚೀಲ ಅಂತ ಏನೋ ಕರೀತಾರೆ ಅದಕ್ಕೆ, ಸೊ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇದು ಕೂಡ ಒಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ, ಯಾವುದೇ ರೀತಿ ಕ್ರೀಮ್ ಅದೆಲ್ಲ ಏನು ಇಟ್ಕೊಂಡಿಲ್ಲ, ಯಾಕಂದರೆ ಅಲ್ಲೆಲ್ಲ ಇರುತ್ತೆ. ಹಾಗಾಗಿ ಜಸ್ಟ್ ಒಂದು ನನ್ನ ನಿವ್ಯಾ ಕ್ರೀಮ್ ಮಾತ್ರ ಇಟ್ಕೊಂಡಿದ್ದೀನಿ. ಒಂದು ಲಿಪ್ಸ್ಟಿಕ್ಕು, ನಿವ್ಯಾ ಕ್ರೀಮು ಮತ್ತು ಕಾಜಲ್, ಈ ಮೂರು ಬಿಟ್ಟರೆ ಏನೂ ಇಟ್ಕೊಂಡಿಲ್ಲ. ಇಯರ್ ರಿಂಗ್ಸ್ ತೋರಿಸ್ಲಿಲ್ಲ ನಿಮಗೆ ಆ್ಯಕ್ಚುಲಿ. ಸೊ ಈ ರೀತಿ ಇಯರ್ ರಿಂಗ್ಸ್ ಇದೆ, ಇದು ಒಂದು ಇಯರ್ ರಿಂಗ್ಸು. ಆಮೇಲೆ ಇಯರ್ ರಿಂಗ್ಸು ಅಷ್ಟೇ, ಎರಡೇ ಸೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಬ್ಲೂ ಕಲರ್ ಸಾರಿ ಮ್ಯಾಚಿಂಗ್, ಇದು ನೋಡಿರ್ತೀರ ಲಾಸ್ಟ್ ವೀಡಿಯೋದಲ್ಲಿ. ಸೊ ಇದು ಒಂದು, ಇದು ಒಂದು, ಎರಡೇ ಇಯರ್ ರಿಂಗ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಗೋಲ್ಡ್ ಗೋಲ್ಡ್ಗೆ ಮ್ಯಾಚ್ ಆಗಬೇಕಿದು. ಹಾಗಾಗಿ ಇನ್ನೊಂದು ಬ್ಲ್ಯಾಕ್ ಮೆಟಲಲ್ಲಿ ಕೂಡ ಇದೆ, ಸಿಲ್ವರ್ನಲ್ಲಿ. ಸೊ ಅದು ಸೆಟ್ ಆಗಲ್ಲ ಆ ಒಂದು ಸಾರಿಗೆ, ಹಾಗಾಗಿ ನಾನು ಇದನ್ನು ತಗೊಳ್ತಾ ಇಲ್ಲ. ಇನ್ನು ಬಾಕಿ ನನ್ನ ಹತ್ರ ಇಯರ್ ರಿಂಗ್ಸ್ ಕಲೆಕ್ಷನ್ ನೋಡಿ ತುಂಬ ಜನ ಇಷ್ಟಪಟ್ಟಿದ್ರಿ ಲಾಸ್ಟ್ ಟೈಮು. ಸೊ ಇದು ಒಂದಿದೆ ನೋಡಿ ಈ ಥರ. ಸೊ ಇದೇನು ಅಷ್ಟೊಂದು ಲುಕ್ ಅನ್ಸಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇಲ್ಲ. ಫ್ರೆಂಡ್ಸ್ ನೋಡಿದ್ರಿ, ಇನ್ನೇನು ತೊಗೊಂಡು ಹೋಗೋದಿಲ್ಲ ಇವಾಗ, ಪಟಪಟ ಅಂತ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಬಸ್ ಕೂಡ ಬುಕ್ ಆಗಿದೆ, ಯಾಕಂದರೆ ಕಾರ್ ಅಲ್ಲಿವರೆಗೂ ತೊಗೊಂಡು ಹೋಗೋಕ್ಕೆ ಕಷ್ಟ ಸ್ವಲ್ಪ, ಯಾಕಂದರೆ ಹಸ್ಬೆಂಡ್ ಒಬ್ಬರೇ ಗಾಡಿ ಹೊಡಿಯೋದು, ಮತ್ತು ಅವ್ರಿಗೆ ಜಾಸ್ತಿ ಬ್ಯಾಕ್ ಪೇನ್ ಎಲ್ಲ ಆಗ್ತಾ ಇರುತ್ತೆ, ಟ್ರಾವೆಲ್ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ಅದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಇಷ್ಟೆಲ್ಲ ನೋಡ್ಕೊಂಬಂದ್ರಿ, ಇನ್ನೇನಿಲ್ಲ, ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಸೊ ಆಮೇಲೆ ನಿಮಗೆ ಸಿಗ್ತೀನಿ ಮತ್ತೆ ಫ್ರೆಂಡ್ಸ್. ಈ ಮೂಲಕ ನಿಮಗೆ ಗೊತ್ತಾಗಿರುತ್ತೆ, ನೆಗೆಟಿವ್ ಮಾತಾಡಿರೋರಿಗೆ ಮತ್ತು ಡಿಮೋಟಿವೇಟ್ ಮಾಡಿರೋರಿಗೆ ಈ ಒಂದು ವಿಡಿಯೋ ನಿಮಗೆ ಆನ್ಸರ್ ಮಾಡಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರ ಬಗ್ಗೆನೂ ಭಾಳ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿದರೆ ನೀವು ನಿಂತಲೇ ನಿಂದಿರ್ತೀರ, ಮುಂದೋಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಆದಷ್ಟು ನಿಮ್ಮ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿ, ಅವ್ರ ಹಾಗೆ ಇವರಿಗೆ ನೀವು ಯಾಕೆ ಹೀಗೆ ಅಂತ ಯಾರಿಗೂ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಇವಾಗ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು, ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ. ಸೊ ನಾನು ಇದರಲ್ಲೇನು ಮುಚ್ಚಿಡೋದಿಲ್ಲ, ಅಲ್ಲಿಗೆ ಹೋದ್ಮೇಲೆ ಡೈರೆಕ್ಟಾಗಿ ಶೇರ್ ಮಾಡ್ಬೋದಾಗಿತ್ತು ಶೋಗೆ ಬಂದಿದ್ದೀನಿ ಅಂತ, ಬಟ್ ಆನ್ಸರ್ ಮಾಡಬೇಕಾಗಿತ್ತಲ್ವ, ಹಾಗಾಗಿ ವಿಡಿಯೋ ಮಾಡಿ ಇದೆಲ್ಲ ಶಾಪಿಂಗ್ ಮಾಡಿದ್ದು ತೋರಿಸಿ ವಿಡಿಯೋ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಅಷ್ಟೇ, ಮತ್ತೇನೂ ಇಲ್ಲ ಫ್ರೆಂಡ್ಸ್. ಇವಾಗ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಯಿತು, ಇನ್ನೇನೂ ಇಲ್ಲ. ಹೊರಡಬೇಕಾದ್ರೆ ನಾನು ವಿಡಿಯೋನ ಮಾಡಿರ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅಪ್ಡೇಟ್ಸನ್ನು ಕೊಡಬೇಕಾಗಿತ್ತು, ಹಾಗಾಗಿ ವ್ಲಾಗನ್ನು ಮಾಡಿದ್ದೆ ಅಷ್ಟೇ. ಸೊ ನೆಕ್ಸ್ಟ್ ಏನೆಲ್ಲ ಆಗುತ್ತೆ, ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ, ನಾನು ಆದಷ್ಟು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಪ್ಲೀಸ್ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ವೇಟ್ ಮಾಡ್ತಾರೆ. ಹಾಗೆ ಆಗಲೇ ನಾನು ಮಾತಾಡಿದ ವಿಷಯದ ಬಗ್ಗೆ ಯಾರೂ ಕೂಡ ಬೇಜಾರಾಗಬೇಡಿ, ಒಬ್ಬರು ಇಬ್ಬರು ಮಾತಾಡಿದ್ದಕ್ಕೆ ನಾನು ಆ ಥರ ಆನ್ಸರ್ ಮಾಡಿರ್ತೀನಿ. ಸುಮ್ಮನೆ ಇದ್ದರೆ ಏನೇನೋ ಮಾತಾಡ್ತಾ ಹೋಗ್ತಾರೆ, ಹಾಗಾಗಿ ಆನ್ಸರ್ ಕೊಡಲೇಬೇಕಾಗುತ್ತೆ ಕೆಲವೊಂದು ಸಲ. ಸೊ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ, ಬೇಜಾರು ಆಗಬೇಡಿ, ಅಷ್ಟೇ ಕೇಳ್ಕೊಳ್ಳೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳಿದೆ, ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಲೈಕ್ ಕೊಡೋದನ್ನು ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಥ್ಯಾಂಕ್ ಯು.